ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ನಾವು ಡಾಕರ್ನ ಪಾರ್ಟ್ ತ್ರೀನ ನೋಡ್ತಾ ಇದ್ದೀವಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಡಾಕರ್ನ ಬೇಸಿಕ್ಸ್ ಕಮಾಂಡ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಟೈಟಲಲ್ಲಿ ನೀವು ನೋಡಿರೋ ಹಾಗೆ ಒಂದು ಕಸ್ಟಮ್ ಡಾಕರ್ ಇಮೇಜನ್ನು ಹೇಗೆ ಬಿಲ್ಡ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇದು ಡಾಕರಲ್ಲಿ ನಿಮ್ಮ ಕಸ್ಟಮ್ ಇಮೇಜನ್ನ ಬಿಲ್ಡ್ ಮಾಡುವಂಥ ಒಂದು ಮೆಥಡನ್ನ ನೋಡೋದಾದರೆ ಇದರಲ್ಲಿ ಮೂರು ಮೆಥಡಿಂದ ಮಾಡ್ಬೋದು ಮೊದಲಿನದಾಗಿ ನಾನು ಮುಂಚೆ ಹೇಳ್ಕೊಟ್ಟಿರೋ ರೀತಿ ಡೈರೆಕ್ಟಾಗಿ ಡಾಕರ್ ಹಬ್ಬಿಂದ ಪುಲ್ ಮಾಡುವಂಥದ್ದು ಇದು ಕಸ್ಟಮ್ ಇಮೇಜ್ ಅಲ್ಲ ಡಾಕರ್ ಹಬ್ಬಲ್ಲಿರುವಂಥ ಒಂದು ಇಮೇಜನ್ನು ಪುಲ್ ಮಾಡಿಕೊಂಡು ಅದರಿಂದ ಕಂಟೈನರ್ನ ರನ್ ಮಾಡುವಂಥದ್ದು ಇದನ್ನ ಹಿಂದಿನ ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀರಾ ಡಾಕ್ಟರ್ ಪುಲ್ ಕಮಾಂಡನ್ನು ಯೂಸ್ ಮಾಡ್ಕೊಂಡು ಪುಲ್ ಮಾಡುವಂಥದ್ದು ಸೆಕೆಂಡ್ ಮೆಥಡ್ ಅನ್ನುವಂಥದ್ದು ಕ್ರಿಯೇಟಿಂಗ್ ಇಮೇಜ್ ಫ್ರಮ್ ರನ್ನಿಂಗ್ ಕಂಟೈನರ್ ಅಂದರೆ ನೀವು ಒಂದು ಕಂಟೈನರ್ನ ರನ್ ಆಗ್ತಾ ಇರುತ್ತೆ ಒಂದು ಕಂಟೈನರ್ ಅದನ್ನು ನೀವು ಕಸ್ಟಮೈಸ್ ಮಾಡಿ ಅದರಿಂದ ಒಂದು ನಿಮ್ಮ ಕಸ್ಟಮ್ ಇಮೇಜನ್ನ ಬಿಲ್ಡ್ ಮಾಡುವಂಥದ್ದು ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಮೂರನೇ ಒಂದು ಮೆಥಡ್ ಅಂದರೆ ಡಾಕರ್ ಫೈಲ್ನ ಯೂಸ್ ಮಾಡಿಕೊಂಡು ಇಮೇಜನ್ನ ಬಿಲ್ಡ್ ಮಾಡುವಂಥದ್ದು ಅದನ್ನು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ರನ್ನಿಂಗ್ ಕಂಟೈನರ್ನ ಕಸ್ಟಮೈಸ್ ಮಾಡಿ ಅದರಿಂದ ನಿಮ್ಮ ಒಂದು ಕಸ್ಟಮ್ ಇಮೇಜನ್ನು ಬಿಲ್ಡ್ ಮಾಡೋದು ಹೇಗೆ ಅಂತ ತಿಳ್ಕೊಡ್ತಾಯಿದ್ದೀನಿ ಮೊದಲನೇ ನಿಮ್ಮ ಡಾಕರ್ ಡೆಸ್ಶಾಪ್ ಅನ್ನೋಂಥದ್ದು ರನ್ನಿಂಗಲ್ಲಿರಬೇಕು ಚೆಕ್ ಮಾಡ್ಕೊಳ್ಳಿ ನನ್ನ ಡಾಕರ್ ಡೆಸ್ಕ್ಟಾಪ್ ರನ್ನಿಂಗಲ್ಲಿದೆ ಇದೆ ಈಗ ಸಿ ಎಮ್ ಡಿನ ಓಪನ್ ಮಾಡ್ತೀನಿ ನಂತರ ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಳೋಣ ಡಾಕರ್ ಇಮೇಜಸ್ ಏನೇನು ಇಮೇಜಸ್ ಇದೆ ಅಂತ ಓಕೆ ನನ್ನತ್ರ ಒಬ್ಬುಂಟು ಮತ್ತು ಕಲ್ಲೆನಕ್ಸ್ ಇಮೇಜಸ್ ಇದೆ ಅದೇ ರೀತಿ ಡಾಕರ್ ಪಿ ಎಸ್ ಮಾಡಿಬಿಟ್ಟು ಏನೇನು ಕಂಟೈನರ್ ಇದೆ ಅಂತ ನೋಡೋಣ ನೋಡ್ಬೋದು ನಿನ್ನೆಯಿಂದ ನಿನ್ನೆ ನಾನು ಹಿಂದಿನ ವಿಡಿಯೋದಲ್ಲಿ ಏನು ಲಾಂಚ್ ಮಾಡಿದ ಕಂಟೈನರ್ ಅದು ಇನ್ನೂ ರನ್ನಿಂಗಲ್ಲೇ ಇದೆ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಅವರಿಂದ ರನ್ ಆಗ್ತಾನೆ ಇದೆ ನೋಡ್ಬೋದು ನನಗೆ ಸ್ಟಾಪ್ ಮಾಡೋಕ್ಕೂ ಮರ್ತೋಗಿತ್ತು ಇದೇ ಒಂದು ಕಂಟೈನರಿಂದ ಕಂಟಿನ್ಯೂ ಮಾಡೋಣ ಈ ಒಂದು ಇಮೇಜನ್ನು ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ವಿಷಯನ ಹೇಳಬೇಕು ಹಿಂದಿನ ವಿಡಿಯೋದಲ್ಲಿ ಮರೆತೋಗಿದೆ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಒಂದು ಇಮೇಜ್ ಕಂಟೈನರ್ ಅಂತೂ ರನ್ ಆಗ್ತಾಯಿದೆ ಕಿರಿಕ್ ಇದರಲ್ಲಿ ನಾನು ಈ ಒಂದು ಉಬುಂಟು ಇಮೇಜನ್ನು ಯೂಸ್ ಮಾಡಿದ್ದೀನಿ ಇವಾಗ ನಾನು ಏನಾದರು ಡಾಕರ್ ಆರ್ ಎಮ್ ಐ ಉಬುಂಟು ಅಂದರೆ ಈ ಒಂದು ಉಬುಂಟು ಇಮೇಜನ್ನ ಡಿಲೀಟ್ ಮಾಡೋಕ್ಕೆ ಹೋದರೆ ಇದು ಎರರ್ ಕೊಡುತ್ತೆ ಯಾಕಂದರೆ ಈ ಒಂದು ಉಬುಂಟು ಇಮೇಜನ್ನು ನನ್ನ ಒಂದು ಕಂಟೈನರ್ ಯೂಸ್ ಮಾಡ್ತಾ ಇದೆ ಯಾವುದೇ ಒಂದು ಇಮೇಜಿನ ಒಂದು ಕಂಟೈನರ್ ಯೂಸ್ ಮಾಡ್ಕೊತಾ ಇದೆ ಅಂದರೆ ಆ ಒಂದು ಇಮೇಜನ್ನು ನಿಮಗೆ ಡಿಲೀಟ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನಾನೀಗ ಡಾಕರ್ ಸ್ಟಾಪ್ ಮಾಡ್ತೀನಿ ಸ್ಟಾಪ್ ಕಿರಿಕ್ ಅಂತ ಕೊಟ್ಟೆ ನನ್ನ ರನ್ನಿಂಗ್ ಕಂಟೈನರ್ ಸ್ಟಾಪ್ ಆಯ್ತು ಈಗ ಡಾಕರ್ ಪಿ ಎಸ್ ಅಂತ ಹಾಕಿದರೆ ಇಲ್ಲಿ ನಿಮಗೆ ಯಾವುದೇ ಕಂಟೈನರ್ ಕಾಣಲ್ಲ ಇವಾಗ ನಾನು ಮತ್ತೆ ಡಾಕರ್ ಆರ್ ಎಮ್ ಐನ ಟೈಪ್ ಮಾಡ್ತೀನಿ ಅಂದರೆ ರಿಮೂವ್ ಮಾಡಲಿಕ್ಕೆ ಇವಾಗ ಸಹ ಇದು ಡಿಲೀಟ್ ಆಗಲ್ಲ ಯಾಕಂದರೆ ನನ್ನ ಕಂಟೈನರ್ ಸ್ಟಾಪ್ ಆಗಿರ್ಬೋದು ಆದರೆ ಒಂದು ಸ್ಟಾಪ್ ಸ್ಟಾಪ್ ಸ್ಟೇಟಲ್ಲಿರುವ ಕಂಟೈನರ್ ಸಹ ನನ್ನ ಒಂದು ಬುಂಟು ಇಮೇಜನ್ನು ಯೂಸ್ ಮಾಡ್ತಾ ಇದೆ ಆದ್ದರಿಂದ ನೀವು ಒಂದು ಇಮೇಜನ್ನ ಡಿಲೀಟ್ ಮಾಡಬೇಕಂದ್ರೆ ಆ ಒಂದು ಇಮೇಜನ್ನ ಯೂಸ್ ಮಾಡ್ಕೊಳ್ತಿರುವಂಥ ಎಲ್ಲ ಒಂದು ಕಂಟೈನರ್ನ ಡಿಲೀಟ್ ಮಾಡಬೇಕು ನಂತರನೇ ಆ ಒಂದು ಇಮೇಜನ್ನು ನಿಮಗೆ ಡಿಲೀಟ್ ಮಾಡೋಕ್ಕಾಗುತ್ತೆ ಸೊ ಇದು ಈ ಒಂದು ಕಂಡೀಷನ್ ಅಂದರೆ ಒಂದು ಇಮೇಜನ್ನು ನೀವು ಡಿಲೀಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ಇಮೇಜನ್ನು ಯಾವುದೇ ಕಂಟೈನರ್ ಸ್ಟಾಪ್ ಅಥವಾ ರನ್ನಿಂಗ್ ಕಂಟೈನರಲ್ಲಿ ಯೂಸ್ ಆಗ್ತಾ ಇರಬಾರ್ದು ಸೊ ಕ್ಲಿಯರ್ ಮಾಡ್ಕೊಳ್ಳೋಣ ಮತ್ತೆ ಈ ಒಂದು ಕಂಟೈನರ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಹೊಸ ಕಂಟೈನರ್ ರನ್ ಮಾಡ್ತಾ ಇಲ್ಲ ಡಾಕರ್ ಸ್ಟಾರ್ಟ್ ಕಿರಿಕ್ ಕಂಟೈನರ್ ಸ್ಟಾರ್ಟ್ ಆಗಿದೆ ಈಗ ಡಾಕರ್ ಸಾರಿ ಅಟ್ಯಾಚ್ ಕಿರಿಕ್ ಅಂತ ಕೊಡ್ತೀನಿ ಇದು ಮತ್ತೆ ಫ್ರೀಸ್ ಆಗಿದೆ ಸೊ ಡಾಕರ್ ಎಕ್ಸಾಕ್ಟ್ ಥ್ರೂ ನಾನು ಮತ್ತೆ ಲಾಗಿನ್ ಆಗಬೇಕಿದಕ್ಕೆ ಸೊ ಸಿ ಎಮ್ ಡಿ ಡಾಕರ್ ಪಿ ಎಸ್ ನನ್ನ ಟು ಕಂಟೈನರ್ ರನ್ನಿಂಗಲ್ಲಿದೆ ಸೊ ಡಾಕರ್ ಎಕ್ಸಾಕ್ಟ್ ಐಫನ್ ಐಟಿ ಸ್ಲ್ಯಾಶ್ ಪಿನ್ ಸ್ಲ್ಯಾಶ್ ಬ್ಯಾಶ್ ಸಾರಿ ಸೊ ನನ್ನ ಕಂಟೈನರಿಗೆ ಲಾಗಿನ್ ಆದೆ ಇವಾಗ ನಾನು ಉಬುಂಟು ಕಂಟೈನರ್ ಒಳಗಡೆ ಇದ್ದೀನಿ ಇವಾಗ ನಿಮಗೆ ಈ ಒಂದು ರನ್ನಿಂಗ್ ಕಂಟೈನರಿಂದ ಒಂದು ಇಮೇಜನ್ನ ಬಿಲ್ಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಎಲ್ ಎಸ್ ಮಾಡಿದರೆ ತುಂಬ ಫೈಲ್ಸ್ ಇದೆ ಇಲ್ಲಿ ನಾನು ಒಂದು ಕಸ್ಟಮ್ ಫೈಲ್ ಏನಾದರೂ ಕ್ರಿಯೇಟ್ ಮಾಡ್ತೀನಿ ಇದರಿಂದ ನೀವು ಕೋಡಿಂಗ್ ಸಹ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇದರಲ್ಲಿ ನೀವೊಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದರೆ ಈ ಒಂದು ಉಬುಂಟು ಕಂಟೈನರಲ್ಲಿ ನಂತರ ಆ ಒಂದು ಕಂಟೈನರ್ನ ಒಂದು ಇಮೇಜ್ನ ಕ್ರಿಯೇಟ್ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ದೀರಾ ಅಂದರೆ ಅವರು ಸಹ ಒಂದು ಪ್ರಾಜೆಕ್ಟ್ನ ರನ್ ಮಾಡ್ಬೋದು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಈ ರೀತಿ ವರ್ಕ್ ಆಗುವಂಥದ್ದು ಆದರೆ ನಾನು ನಿಮಗೆ ಸಿಂಪಲ್ ಆಗಿರಲಿ ಅಂತ ಇಲ್ಲಿ ಯಾವುದೇ ಪ್ರಾಜೆಕ್ಟ್ನ ಏನು ಕ್ರಿಯೇಟ್ ಮಾಡ್ತಾ ಇಲ್ಲ ಸುಮ್ಮನೆ ಸ್ವಲ್ಪ ಫೈಲನ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ಕಿರಿಪ್ಟ್ಯಾಕ್ ಅಂತ ಒಂದು ಫೈಲನ್ನ ಕ್ರಿಯೇಟ್ ಮಾಡಿದೆ ಅಂತ ಅದರೊಳಗಡೆ ಒಂದು ಮೆಸೇಜನ್ನು ಹಾಕ್ತೀನಿ ಸಾರಿ ನ್ಯಾನು ಇನ್ಸ್ಟಾಲ್ ಆಗಿಲ್ಲ ಸೂಡೋ ಸಾರಿ ಆ್ಯಪ್ ಇನ್ಸ್ಟಾಲ್ ನ್ಯಾನು ಫಸ್ಟ್ ನ್ಯಾನ ಇನ್ಸ್ಟಾಲ್ ಮಾಡೋಣ ಟೆಕ್ಸ್ಟ್ ಎಡಿಟರ್ ಫಸ್ಟ್ ಕಂಟೈನರ್ನ ಅಪ್ಡೇಟ್ ಮಾಡಬೇಕು ಉಬುಂಟುನ ನಂತರ ನಿಮಗೆ ಒಂದು ಪ್ಯಾಕೇಜ್ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ ನಾರ್ಮಲ್ ನಿಮ್ಮ ಲೈನಕ್ಕೆ ಹೆಂಗೆ ವರ್ಕ್ ಆಗುತ್ತೆ ಕಂಟೈನರಲ್ಲಿ ಸಹ ಅದು ಸೇಮ್ ವರ್ಕ್ ಆಗುತ್ತೆ ಏನೋ ಡಿಫ್ರೆನ್ಸ್ ಇರಲ್ಲ ಮೊದಲಿಂದಾಗಿ ಉಬುಂಟುನ ಅಪ್ಡೇಟ್ ಮಾಡ್ತೀನಿ ಇದೆಲ್ಲ ನಾವು ಚೇಂಜ್ ಮಾಡ್ತಾ ಇರುವಂಥದ್ದು ಅಪ್ಡೇಟ್ ಮಾಡೋದಾಗಿರ್ಬೋದು ನ್ಯಾನೋನ ಇನ್ಸ್ಟಾಲ್ ಮಾಡ್ತಾ ಇರ್ಬೋದು ಮಾಡೋದಾಗಿರ್ಬೋದು ಈ ಫೈಲ್ನ ಕ್ರಿಯೇಟ್ ಮಾಡುವಂಥದ್ದು ಎಲ್ಲ ಡಿಫರೆಂಟ್ ಅಂದರೆ ನಿಮಗೆ ಹೊಸ ಉಬ್ಬುಂಟನ್ನ ಪುಲ್ ಮಾಡಿದ್ರೆ ಇಮ್ ಇಮೇಜನ್ನ ಪುಲ್ ಮಾಡಿದರೆ ಇವಾಗ ಇರುವಂಥ ಒಬ್ಬುಂಟಿಗೆ ಡಿಫ್ರೆನ್ಸ್ ಇರುತ್ತೆ ಯಾಕಂದರೆ ಅಲ್ಲಿ ಅಪ್ಡೇಟ್ ಇರಲ್ಲ ಅದೇ ರೀತಿ ನ್ಯಾನೋ ಪ್ಯಾಕೇಜ್ ಇರಲ್ಲ ಅದೇ ರೀತಿ ಈ ರೀತಿ ಕಸ್ಟಮ್ ಫೈಲ್ ಆ ಇರಲ್ಲ ಸೊ ಅದನ್ನ ಸಹ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಸಿಸ್ಟಮ್ ಅನ್ನುವಂಥದ್ದು ಅಪ್ಡೇಟ್ ಆಗಿದೆ ಡಾಕರ್ ಕಂಟೈನರ್ ಅಪ್ಡೇಟ್ ಆಗಿದೆ ಇವಾಗ ಇವಾಗ ಮತ್ತೆ ನ್ಯಾನೋನ ಇನ್ಸ್ಟಾಲ್ ಮಾಡೋಣ ಸೊ ಇವಾಗ ನಾನು ಇನ್ಸ್ಟಾಲ್ ಇದೆ ಸೊ ಇನ್ಸ್ಟಾಲ್ ಆಯಿತು ಇವಾಗ ನಾನು ಮತ್ತೆ ಆ ಫೈಲ್ನ ಓಪನ್ ಮಾಡ್ತೀನಿ ಇಲ್ಲಿ ನಾನೀಗ ಸೆಲ್ಫ್ ಪ್ರಮೋಷನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿ ಸೊ ಸೇವ್ ಮಾಡ್ತೀನಿ ಇದನ್ನ ನಾನೀಗ ಎಲ್ ಎಸ್ ಮಾಡಿದರೆ ಇಲ್ಲಿ ನನಗೆ ಒಂದು ಫೈಲ್ ಕಾಣುತ್ತೆ ಕಿರಿಕ್ ಟೆಕ್ ಅಂತ ಅದೇ ರೀತಿ ನಿಮಗೆ ಇನ್ನೂ ಏನಾದರೂ ಡಿಫ್ರೆನ್ಸ್ ಮಾಡೋಣ ಅಂದರೆ ನೋಡ್ಬೋದು ಎಲ್ ಎಸ್ ಮಾಡಿದಾಗ ನನಗೆ ಕ್ರಿಕ್ ಟೆಕ್ ಫೈಲ್ ಕಾಣ್ತಾ ಇದೆ ಬೇರೆ ಏನೊಂದು ಏನೇ ಚೇಂಜಸ್ ಮಾಡ್ಬೋದು ನೀವು ಬೇರೆ ಯಾವುದಾದ್ರೂ ಫೋಲ್ಡ್ರ್ ಒಳಗಡೆ ಹೋಗಿ ಏನೇನಾದರೂ ಕ್ರಿಯೇಟ್ ಮಾಡೋಣ ಸೊ ಇಲ್ಲಿ ಹೋಮ್ ಒಳಗಡೆ ಯಾವುದೇ ಫೋ ಫೋಲ್ಡರ್ ಏನೂ ಇಲ್ಲ ಅಲ್ಲಿ ನನಗೆ ಒಂದು ಫೋಲ್ಡ್ರನ್ನ ಕ್ರಿಯೇಟ್ ಮಾಡ್ತೀನಿ ಸೊ ಇದಿಷ್ಟು ಚೇಂಜಸ್ನ ಮಾಡಿದ್ದೀನಿ ನಾನು ಇಲ್ಲೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ ಅದೇ ರೀತಿ ಇಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ ನ್ಯಾನೋ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದೀನಿ ಎಲ್ಲನ ಮಾಡಿದ್ದೀನಿ ಈಗ ನಾನು ಇದರಿಂದ ಎಸ್ಕೇಪ್ ಹಾಕ್ತೀನಿ ಫಸ್ಟ್ ಕಂಟ್ರೋಲ್ ಪಿ ಕಂಟ್ರೋಲ್ ಕ್ಯೂ ಎಸ್ಕೇಪ್ ಆದೆ ಈಗ ಡಾಕ್ ಪಿ ಎಸ್ ಅಂತ ಮಾಡಿದರೆ ನಿಮಗೆ ಒಂದು ರನ್ನಿಂಗ್ ಕಂಟೈನರ್ ಕಾಣ್ತಾ ಇದೆ ಇದು ಕಸ್ಟಮೈಸ್ ಆಗಿದೆ ಆಲ್ಮೋಸ್ಟ್ ಕಸ್ಟಮೈಸ್ ಆಗಿದೆ ಇದರಲ್ಲಿ ನೀವು ಬೇರೆ ಕಸ್ಟಮೈಝನ್ನ ಮಾಡ್ಬೋದು ಇವಾಗ ನಾನು ನಿಮಗೆ ಡಾಕ್ಕರ್ ಒಂದು ಕಮಾಂಡ್ ಇದೆ ಡಾಕ್ಕರ್ ಡಿಪ್ ಅಂತ ಇಲ್ಲಿ ನಾನೀಗ ಕಿರಿಕ್ ಅಂತ ಹಾಕಿದರೆ ಇದು ನನ್ನ ಒರ್ಜಿನಲ್ ಕಂಟೈನರ್ ಅದೇ ರೀತಿ ನನ್ನ ಒರಿಜಿನಲ್ ಇಮೇಜ್ ಏನಿದೆ ಉಬುಂಟು ಅದಕ್ಕೆ ಮತ್ತು ನನ್ನ ಈ ಒಂದು ಕಸ್ಟಮ್ ಕಂಟೈನರ್ಗೆ ಡಿಫ್ರೆನ್ಸ್ ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿನದಾಗಿ ನನ್ನ ಈ ಒಂದು ಡಾಕರ್ ಡಿಪ್ ಕಿರಿಕ್ ಅಂತ ಹಾಕಿದಾಗ ಇಷ್ಟೊಂದು ಡಿಫ್ರೆನ್ಸ್ ಅನ್ನೋಂಥದ್ದು ಬಂತು ಫಸ್ಟಾಗಿ ನಾನು ಈ ಒಂದು ಡೌನ್ಲೋಡ್ ಮಾಡಿರುವಂಥದ್ದು ನ್ಯಾನೋ ಪ್ಯಾಕೇಜನ್ನು ಇದಿಷ್ಟು ಕಾಣಿಸ್ತಾ ಇದೆ ನೋಡ್ಬೋದು ಅದೇ ರೀತಿ ನಿಮಗೆ ಇಲ್ಲಿ ಕೆಲವೊಂದು ಕಡೆ ಸಿ ಅಂತ ಕಾಣಿಸ್ತಾ ಇದೆ ಕೆಲವೊಂದು ಕಡೆ ಎ ಅಂತ ಕಾಣಿಸ್ತಾ ಇದೆ ಈ ರೀತಿ ತುಂಬ ಕಾಣಿಸ್ತಾ ಇದೆ ಮೊದಲಿನದಾಗಿ ಎ ಅಂದರೆ ನಾನು ಅಪ್ಡೇಟ್ ಸಿ ಅಂದರೆ ಚೇಂಜ್ ಅಂತ ಎ ಅಂದರೆ ಅಪೆಂಡ್ ಅಥವಾ ಆ್ಯಡ್ ಅಂತ ಅದೇ ರೀತಿ ಡಿ ಅಂದರೆ ಡಿಲೀಟ್ ಅಂತ ಮೂರು ಮೆಥಡ್ ಮೂರು ಲೆಟರ್ ಬರುತ್ತೆ ನಿಮಗೆ ಇಲ್ಲಿ ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ ಸಿ ಅಂದರೆ ಚೇಂಜ್ ಎ ಅಂದರೆ ಅಪೆಂಡ್ ಡಿ ಅಂದರೆ ಡಿಲೀಟ್ ಅಂತ ಫಾರ್ ಎಕ್ಸಾಂಪಲ್ ನೀವು ಈ ಒಂದು ಕಂಟೈನರಲ್ಲಿ ಏನೋ ಒಂದು ಚೇಂಜಸ್ನ ಮಾಡಿದ್ದೀರಾ ಅಂದರೆ ಅದು ಸಿ ಅಂತ ತೋರಿಸುತ್ತೆ ಅದೇ ರೀತಿ ನೀವು ಏನೋ ಒಂದು ಫೈಲನ್ನ ಕ್ರಿಯೇಟ್ ಮಾಡಿದ ರೀತಿ ಆ್ಯಡ್ ಮಾಡಿದ್ದೀರಾ ಅಂದರೆ ಅಪೈಂಟ್ ಅಂತ ತೋರಿಸುತ್ತೆ ಅದೇ ರೀತಿ ನಿಮ್ಮ ಆಲ್ರೆಡಿ ಉಬ್ಬುಂಟು ಇಮೇಜಲ್ಲಿರುವ ಏನೋ ಒಂದು ಫೈಲ್ನ ಡಿಲೀಟ್ ಮಾಡಿದ್ದೀರಾ ಅಂದರೆ ಅದು ಡಿ ಅಂತ ತೋರಿಸುತ್ತೆ ಇಲ್ಲಿ ನನಗೀಗ ಸಿ ಅಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಸಿ ಅಲ್ಲಿ ಯಾಕೆ ಕಾಣಿಸ್ತಾ ಇದೆ ನಾನು ಅಪ್ಡೇಟ್ ಮಾಡಿದಾಗ ಹೊಸ ಅನ್ನೋದು ಅಪ್ಡೇಟ್ ಆಯಿತು ಅಂದರೆ ಚೇಂಜ್ ಆಯಿತು ರೆಪೋಸಿಟ್ರಿ ಲಿಸ್ಟ್ ಅನ್ನೋಂಥದ್ದು ಅದು ಸಿ ಅಂತ ತೋರಿಸ್ತಾ ಇದೆ ಅದೇ ರೀತಿ ನಾನು ಲ್ಯಾನೋನ ಇನ್ಸ್ಟಾಲ್ ಮಾಡಿದೆ ಅದು ಎಡಿಷನ್ ಅಥವಾ ಅಪ್ಯಾಂಡ್ ಅದಕ್ಕೆ ಇದು ಎ ಅಂತ ಇಷ್ಟೊಂದು ಫೈಲ್ನ ತೋರಿಸ್ತಾ ಇದೆ ನಾನು ಇನ್ಸ್ಟಾಲ್ ಮಾಡಿದಾಗ ಎಷ್ಟೊಂದು ಫೈಲ್ ಅಂತೂ ಚೇಂಜ್ ಆಯಿತು ಅದೇ ರೀತಿ ನೀವು ಪ್ರತಿಯೊಂದನ್ನು ತುಂಬ ಕೇರ್ಫುಲ್ಲಾಗಿ ಸಹ ವಿಸಿಟ್ ಮಾಡ್ಬೋದು ನಾನು ಎಷ್ಟೊಂದು ಕೇರ್ಫುಲ್ಲಾಗಿ ನೋಡ್ತಾ ಇಲ್ಲ ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ಇಷ್ಟು ನ್ಯಾನೋ ಇನ್ಸ್ಟಾಲ್ ಆಗಿರುವಂಥದ್ದು ತುಂಬ ದೊಡ್ಡ ಲಿಸ್ಟ್ ಇದೆ ಅದೇ ರೀತಿ ಇದ್ರ ಮಧ್ಯೆ ನಾನು ಕ್ರಿಯೇಟ್ ಮಾಡಿರುವಂಥ ಫೈಲ್ ಸಹ ಆ್ಯಡ್ ಆಗಿರುತ್ತೆ ಅದನ್ನ ನೀವು ಸರ್ಚ್ ಮಾಡಬೇಕಷ್ಟೇ ಇದು ನಾರ್ಮಲ್ ಆಗಿ ಈ ರೀತಿ ಕಾಣಿಸುತ್ತೆ ನೋಡ್ಬೋದು ಇಲ್ಲಿ ಹೋಮ್ ಒಳಗಡೆ ಚೇಂಜ್ ಆಗಿದೆ ಅದೇ ರೀತಿ ಅಲ್ಲಿ ಹೋಮ್ ಒಳಗಡೆ ಒಂದು ಅಪೆಂಡ್ ಆಗಿದೆ ಕ್ರಿಕ್ ಟೆಕ್ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡ್ಬೋದು ಚೇಂಜ್ ಆಗಿರುವಂಥದ್ದು ಹೋಮ್ ಡೈರೆಕ್ಟರ್ ಒಳಗಡೆ ಅಪೆಂಡ್ ಆಗಿರುವಂಥದ್ದು ಕಿರಿಕ್ ಟೆಕ್ ಅನ್ನುವಂಥ ಒಂದು ಫೋಲ್ಡರ್ ಅದೇ ರೀತಿ ಇಲ್ಲಿ ಸಹ ನೋಡ್ಬೋದು ಕಿರಿಕ್ ಟೆಕ್ ಅಂತ ಒಂದು ಫೈಲ್ ಅಪೆಂಡ್ ಆಗಿದೆ ಎ ಅನ್ನುವಂಥದ್ದು ಅಪೆಂಡ್ ಆಗಿದೆ ಸೊ ಈ ರೀತಿ ಅಪ್ ಆ್ಯಂಡ್ ಚೇಂಜ್ ಅದೇ ರೀತಿ ಡಿಲೀಟ್ನ ಒಂದು ಮಾರ್ಕರ್ ಜೊತೆ ಈ ರೀತಿ ಫೈಲ್ನಂತೂ ಡಿಫ್ರೆನ್ಸ್ ಡಿಫರೆನ್ಸ್ ಅನ್ನೋದು ನಿಮ್ಗೆ ಕಾಣಿಸುತ್ತೆ ಒಂದು ಡಾಕರ್ ಡಿಫ್ ಕಮಾಂಡಲ್ಲಿ ಸೊ ಇವಾಗ ಮತ್ತೆ ಕ್ಲಿಯರ್ ಮಾಡ್ತೀನಿ ಇವಾಗ ನೋಡಿರುವಂಥ ಕಮಾಂಡ್ ಡಾಕರ್ ಡಿಫ್ ಅದೇ ರೀತಿ ನಿಮ್ಮ ರನ್ನಿಂಗ್ ಕಂಟೈನರ್ನ ನೇಮ್ ಈ ರೀತಿ ಇವಾಗ ನನಗೆ ಒಂದು ಕಸ್ಟಮ್ ಇಮೇಜನ್ನು ಕ್ರಿಯೇಟ್ ಮಾಡಬೇಕು ಈ ಒಂದು ರನ್ನಿಂಗ್ ಕಂಟೈನರಿಂದ ಕಸ್ಟಮ್ ಇಮೇಜನ್ನು ಕ್ರಿಯೇಟ್ ಮಾಡಬೇಕು ಅದಕ್ಕೆ ಕಮಾಂಡ್ ಏನಂದರೆ ಡಾಕರ್ ಕಮಿಟ್ ನಿಮ್ಮ ಒಂದು ರನ್ನಿಂಗ್ ಕಂಟೈನರ್ ನೇಮ್ ಹಾಗೆ ನಿಮ್ಮ ಒಂದು ಇಮೇಜ್ಗೆ ಒಂದು ನೇಮ್ ಕೊಡಿ ನಾನೀಗ ಮೈ ಇಮೇಜ್ ಅಂತ ಕೊಡ್ತೀನಿ ಓಕೆ ನನ್ನ ಇಮೇಜ್ ಒಂದು ಕ್ರಿಯೇಟ್ ಆಗಿದೆ ಈಗ ಇವಾಗ ನಿಮಗೆ ಇಮೇಜ್ ಚೆಕ್ ಮಾಡಬೇಕಂದ್ರೆ ಡಾಕರ್ ಇಮೇಜಸ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಮೊದಲು ನನ್ನ ಹತ್ರ ಈ ಒಂದು ಉಬುಂಟು ಮತ್ತೆ ಕಲ್ಲೆನೆಕ್ಸ್ ಇಮೇಜ್ ಮಾತ್ರ ಇತ್ತು ಇವಾಗ ಮೈ ಇಮೇಜ್ ಅಂತ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ ಒನ್ ನಾಟ್ ನೈನ್ ಎಮ್ ಬಿ ಇದೆ ಅಂದರೆ ನಾವು ಏನೇನು ಎಡಿಷನ್ ಅಥವಾ ಏನೇನು ಚೇಂಜ್ ಮಾಡಿದ್ವಿ ಅದೆಲ್ಲ ಸೇರಿ ಸೆವೆಂಟಿ ಟು ಎಮ್ ಬಿ ಇಮೇಜ್ ಅನ್ನುವಂಥದ್ದು ಒನ್ ನಾಟ್ ನೈನ್ ಎಮ್ ಬಿಗೆ ಕನ್ವರ್ಟ್ ಆಗಿದೆ ಇದು ನನ್ನ ಹೊಸ ಇಮೇಜ್ ಇವಾಗ ನಾನು ಈ ಒಂದು ಇಮೇಜನ್ನು ಯೂಸ್ ಮಾಡಿಕೊಂಡು ಒಂದು ಕಂಟೈನರನ್ನ ರನ್ ಮಾಡ್ತೀನಿ ಡಾಕರ್ ರನ್ ಐಫನ್ ಐ ಟಿ ಡೈರೆಕ್ಟಾಗಿ ಲಾಗಿನ್ ಆಗೋಣ ಇವಾಗ ನಾನು ಇದಕ್ಕೆ ನೇಮನ್ನು ಕೊಡ್ತೀನಿ ನೇಮ್ ಕಸ್ಟಮ್ ಅಂತ ಕಂಟೈನರ್ ನೇಮನ್ನು ಕೊಡೋಣ ಇದು ಕಸ್ಟಮ್ ಕಂಟೈನರ್ ಆಗಿರೋದ್ರಿಂದ ಸೊ ಮೈ ಇಮೇಜ್ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಮೈ ಇಮೇಜ್ ಓಕೆ ಓಕೆಸ್ರ ನಾನೀಗ ಕಂಟೈನರ್ ಒಳಗಡೆ ಬಂದಿದ್ದೀನಿ ಉಬುಂಟು ಕಂಟೈನರ್ ಒಳಗಡೆ ಮೊದಲನೇದಾಗಿ ಕ್ಲಿಯರ್ ಮಾಡ್ಕೊತೀನಿ ಸ್ಕ್ರೀನನ್ನು ಸಾರಿ ಉಬುಂಟುಗೂ ವಿಂಡೋಸ್ಗೂ ಡಿಫ್ರೆನ್ಸ್ ಇದೆ ಸಿ ಎಲ್ ಎಸ್ ಕ್ಲಿಯರ್ ಸೊ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಇವಾಗ ನನಗೆ ಎಲ್ ಎಸ್ ಮಾಡಿದರೆ ನನಗೆ ಎಲ್ಲಿ ಕಾಣಿಸ್ತಾ ಇರ್ಬೋದು ಕಿರಿಕ್ಟ್ ಅಂತ ಫೈಲ್ ಅಂತದ್ದು ಕಾಣಿಸ್ತಾ ಇದೆ ನನೀಗ ಒಂದು ಫೈಲನ್ನ ಚೆಕ್ ಮಾಡಿದರೆ ನೋಡ್ಬೋದು ಸಬ್ಸ್ಕ್ರೈಬ್ ಟು ಕಿರಿಕ್ ಟೆಕ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸೊ ಇವಾಗ ಇನ್ನೊಂದು ಏನು ಚೇಂಜ್ ಮಾಡಿದ್ವಿ ನ್ಯಾನೋನೂ ಇನ್ಸ್ಟಾಲ್ ಮಾಡಿದ್ವಿ ನಾನೀಗ ಮತ್ತೆ ಆ್ಯಪ್ ಅಪ್ಡೇಟ್ನ ಕೊಡ್ತೀನಿ ನೋಡ್ಬೋದು ಅಪ್ಡೇಟ್ ಅನ್ನೋದು ಆಲ್ರೆಡಿ ಆಗಿದೆ ಅದರಿಂದ ಮತ್ತೆ ಇದು ಅಪ್ಡೇಟ್ ಮಾಡೋಕ್ಕೆ ಹೋಗಿಲ್ಲ ಅದೇ ರೀತಿ ನಾನೀಗ ಆ್ಯಪ್ ಇನ್ಸ್ಟಾಲ್ ನ್ಯಾನೋ ಅಂತ ಕೊಡ್ತೀನಿ ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಅದರಿಂದ ಇದು ಇನ್ಸ್ಟಾಲ್ ಆಗಬಾರ್ದು ನೋಡ್ಬೋದು ನಾನು ಆಲ್ರೆಡಿ ಇದೆ ಅಂತ ತೋರಿಸ್ತಾ ಇದೆ ಇವಾಗ ನಾನು ಆವಾಗ ಚೇಂಜ್ ಮಾಡಿರುವಂತೆ ಹೋಮ್ ಫೋಲ್ಡ್ರಿಗೆ ಹೋಗ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ ನೋಡ್ಬೋದು ನನ್ನ ಕಿರಿಕ್ ಟೆಕ್ ಫೋಲ್ಡರ್ ಅನ್ನುವಂಥದ್ದಿದೆ ಅಂದರೆ ನನ್ನ ಕಸ್ಟಮ್ ಇಮೇಜಿಂದ ಲಾಂಚ್ ಮಾಡಿರುವಂಥ ಕಂಟೈನರಲ್ಲಿ ಆ ಒಂದು ಕಸ್ಟಮ್ ಇಮೇಜಲ್ಲಿ ನಾನು ಏನೇನು ಚೇಂಜ್ ಮಾಡಿದೆ ಅದಷ್ಟು ಅನ್ನೋ ಚೇಂಜಸ್ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ ನನೀಗ ಇದರಿಂದ ಎಸ್ಕೇಪ್ ಆಗ್ತೀನಿ ಕಂಟ್ರೋಲ್ ಪಿ ಕಂಟ್ರೋಲ್ ಕ್ಯೂ ಸೇಲ್ ಎಸ್ ಇವಾಗ ಡಾಕರ್ ಪಿ ಎಸ್ ನೋಡಿದರೆ ಎರಡು ಕಂಟೈನರ್ ರನ್ ಆಗ್ತಾಯಿದೆ ಒಂದು ಕಿರಿಕ್ ಅಂತ ಅದು ನನ್ನ ಕಸ್ಟಮ್ ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡಿರುವಂಥದ್ದು ಅಂದರೆ ಉಬುಂಟು ಇಮೇಜನ್ನ ಯೂಸ್ ಮಾಡ್ಕೊಂಡು ಅದು ರನ್ ಇದೆ ಅದರಲ್ಲಿ ನಾನು ಎಲ್ಲವನ್ನು ಚೇಂಜನ್ನು ಮಾಡಿ ಅದರಿಂದ ಒಂದು ಕಸ್ಟಮ್ ಇಮೇಜನ್ನು ಕ್ರಿಯೇಟ್ ಮಾಡಿದೆ ಮೈ ಇಮೇಜ್ ಅಂತ ಆ ಒಂದು ಇಮೇಜನ್ನ ಯೂಸ್ ಮಾಡಿಕೊಂಡು ಈ ಒಂದು ಕಸ್ಟಮ್ ಕಂಟೈನರ್ನ ರನ್ ಮಾಡಿದೆ ಈ ರೀತಿ ನೀವು ಈ ಒಂದು ಡಾಕರ್ನ ಯೂಸ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನಿಮಗೆ ರಿಯಲ್ ಲೈಫಲ್ಲಿ ಹೇಳಬೇಕಂದ್ರೆ ಒಂದು ಕಿರಿಕ್ ಅಂತ ಕಂಟೈನರ್ ರನ್ ಮಾಡಿದ್ದೀರಾ ಉಬುಂಟು ಅದರೊಳಗಡೆ ನೀವು ಡೆವಲಪ್ಮೆಂಟ್ ನಿಮಗೆ ಏನೇನು ಕೋಡ್ ಬೇಕು ಅದನ್ನೆಲ್ಲ ಬರೆದಿದ್ದೀರಾ ಕಸ್ಟಮ್ ಒಂದು ಏನು ಡಿಪೆಂಡೆನ್ಸಿ ಇದೆ ಅದೆಲ್ಲ ಇನ್ಸ್ಟಾಲ್ ಮಾಡಿದ್ದೀರಾ ಆ ಒಂದು ಕಂಟೈನರಲ್ಲಿ ನಿಮಗೆ ಕೋಡ್ ಪರ್ಫೆಕ್ಟ್ ರನ್ ಆಗ್ತಾಯಿದೆ ಅವಾಗ ಏನು ಮಾಡ್ತೀರಾ ಆ ಒಂದು ಕಂಟೈನರಿಂದ ಒಂದು ಇಮೇಜನ್ನ ಕ್ರಿಯೇಟ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನಾನು ಈಗ ಏನು ಮೈ ಇಮೇಜ್ ಅಂತ ಕ್ರಿಯೇಟ್ ಮಾಡಿದೆ ಆ ರೀತಿ ಇಮೇಜನ್ನು ಕ್ರಿಯೇಟ್ ಮಾಡಿ ಅದನ್ನ ನಿಮ್ಮ ಫ್ರೆಂಡ್ಸ್ಗೂ ಸಹ ಕೊಡ್ಬೋದು ಅದೇ ರೀತಿ ಈ ಒಂದು ಇಮೇಜನ್ನು ನಾವು ನಾರ್ಮಲಿ ಡಾಕರ್ ಹಬ್ಗೆ ಪುಷ್ ಮಾಡ್ತೀವಿ ಅದನ್ನೇ ನಿಮಗೆ ಲಾಸ್ಟಲ್ಲಿ ತಿಳ್ಸ್ಕೊಡ್ತೀನಿ ಇವಾಗ ಬೇಡ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಒಂದು ಇಮೇಜನ್ನ ಡಾಕರ್ ಹಬ್ಗೆ ಹೇಗೆ ಪುಷ್ ಮಾಡಬೇಕಂತ ನಂತರ ಆ ಒಂದು ಇಮೇಜನ್ನ ಯಾರೇ ಒಬ್ಬರು ಪುಲ್ ಮಾಡಿಕೊಂಡ್ರು ನಾವು ಮಾಡಿದಂಥ ಚೇಂಜಸ್ ಅನ್ನೋಂಥದ್ದು ಅವ್ರಿಗೂ ಸಿಗುತ್ತೆ ಸೊ ಡಿಪೆಂಡೆನ್ಸಿ ಏನಾದರೂ ಇನ್ಸ್ಟಾಲ್ ಮಾಡಿದ್ರ ಅಂದರೆ ಒಂದು ಡಿಪೆಂಡೆನ್ಸಿ ಅನ್ನುವಂಥ ಸಿಗುತ್ತೆ ಈ ರೀತಿ ಒಂದು ಡಾಕರ್ ಇಮೇಜನ್ನ ಕ್ರಿಯೇಟ್ ಮಾಡ್ಬೋದು ಕಸ್ಟಮ್ ಆಗಿ ತುಂಬ ಸಿಂಪಲ್ ಡಾಕರ್ ಕಮಿಟ್ ನಿಮ್ಮ ಒಂದು ಕಂಟೈನರ್ ನೇಮ್ ಫಾರ್ ಎಕ್ಸಾಂಪಲ್ ನಾನೀಗ ಕಸ್ಟಮ್ ಇದರಿಂದ ಸಹ ಇನ್ನೊಂದು ಕ್ರಿಯೇಟ್ ಮಾಡ್ಬೋದು ನಾನು ಇದರೊಳಗಡೆ ಜಾಸ್ತಿ ಏನು ಚೇಂಜ್ ಮಾಡಿಲ್ಲ ಹಾಗೆ ಇಟ್ಟಿದ್ದೆ ಕಸ್ಟಮ್ ಅದೇ ರೀತಿ ನಿಮ್ಮ ಒಂದು ಹೊಸ ಇಮೇಜನ್ನು ಕೊಡ್ಬೋದು ಮೈ ಇಮೇಜ್ ಟು ಅಂತ ಕೊಟ್ಟರೆ ಹೊಸ ಇಮೇಜ್ ಕ್ರಿಯೇಟ್ ಆಗುತ್ತೆ ದಟ್ಸ್ ಎಷ್ಟು ಸಿಂಪಲ್ ಹಾಗೆ ಇನ್ನೊಂದು ವಿಷಯ ನೋಡೋದಾದರೆ ಇವಾಗ ನನ್ನ ಥರ ಡಾಕರ್ ಪಿ ಎಸ್ ಮಾಡಿದರೆ ಎರಡು ಕಂಟೈನರ್ ರನ್ನಿಂಗಲ್ಲಿದೆ ನನಗೆ ಎರಡು ಕಂಟೈನರ್ನ ಸ್ಟಾಪ್ ಮಾಡ್ತೀನಿ ಡಾಕರ್ ಸ್ಟಾಪ್ ಕಿರಿಕ್ ಅದೇ ರೀತಿ ಕಸ್ಟಮ್ ನೀವು ಮಲ್ಟಿಪಲ್ ನೇಮನ್ನ ಸಹ ಜೊತೆಗೆ ಕೊಡ್ಬೋದು ಎರಡು ಕಂಟೈನರ್ ಒಟ್ಟಿಗೆ ಸ್ಟಾಪ್ ಆಗುತ್ತೆ ಈಗ ಡಾಕರ್ ಪಿ ಎಸ್ ಮಾಡಿದರೆ ಯಾವುದೇ ಕಂಟೈನರ್ ರನ್ನಿಂಗಲ್ಲಿಲ್ಲ ಕ್ಲಿಯರ್ ಮಾಡಿಕೊಂಡೆ ಇವಾಗ ಡಾಕರ್ ಪಿ ಎಸ್ ಐಫನೇ ನೋಡಿರ್ಬೋದು ಎರಡು ಕಂಟೈನರ್ ಸ್ಟಾಪಿಂಗಲ್ಲಿದೆ ಒಂದು ಸ್ಟಾಪ್ಡ್ ಕಂಟೈನರಿಂದ ಸಹ ನೀವು ಇಮೇಜನ್ನ ಕ್ರಿಯೇಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ನಾನು ಡಾಕರ್ ಕಮಿಟ್ ಫಾರ್ ಎಕ್ಸಾಂಪಲ್ ಕಿರಿಕಿಂದನೇ ಮತ್ತೆ ಕ್ರಿಯೇಟ್ ಮಾಡೋದಾದರೆ ಕಸ್ಟಮ್ ಅಂತ ಇಮೇಜ್ ನೇಮಾನ ಕೊಡೋಣ ಇಲ್ಲ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಎ ಬಿ ಸಿ ಡಿ ಅಂತ ಇಮೇಜ್ ಕೊಡ್ತೀನಿ ಸೊ ಇವಾಗ ಕೊಟ್ಟರೆ ಇವಾಗ ಸಹ ಇಮೇಜ್ ಕ್ರಿಯೇಟ್ ಆಗುತ್ತೆ ಅಂದರೆ ನಿಮ್ಮ ಕಂಟೇನರ್ ರನ್ನಿಂಗಲ್ಲಿ ಇರಲೇಬೇಕಂತ ಕಂಡೀಷನ್ ಇಲ್ಲ ನಿಮ್ಮ ಕಂಟೈನರ್ ಸ್ಟಾಪಿಂಗಲ್ಲಿ ಸ್ಟಾಪಿಂಗ್ ಸ್ಟೇಟಲ್ಲಿದ್ದರೂ ಸ್ಟಾಪ್ಟ್ ಸ್ಟೇಟಲ್ಲಿದ್ದರೂ ಆ ಒಂದು ಕಸ್ಟಮ್ ಇಮೇಜ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇವಾಗ ನಾನು ಡಾಕರ್ ಇಮೇಜಸ್ ಅಂತ ಕೊಟ್ಟರೆ ನೋಡ್ಬೋದು ನನ್ನ ಹತ್ರ ಐದು ಇಮೇಜಸ್ ಇದೆ ಕಲ್ಯಾಣ ಸುಬುನ್ ಟು ಮೈ ಇಮೇಜ್ ಅದೇ ರೀತಿ ಮೈ ಇಮೇಜ್ ಟು ಸೆಕೆಂಡ್ ಮಾಡಿರುವಂಥದ್ದು ಇವಾಗ ಕ್ರಿಯೇಟ್ ಮಾಡಿರುವಂಥದ್ದು ಎ ಬಿ ಸಿ ಡಿ ಇದು ನಮ್ಮ ಸ್ಟಾಪ್ಡ್ ಕಂಟೈನರಿಂದ ಬಂದಿರುವಂಥದ್ದು ಮತ್ತು ಸ್ಟಾಪ್ಡ್ ಕಂಟೈನರಿಂದ ಸಹ ನೀವು ಈ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಬೋದು ಸೊ ಇದಿಷ್ಟು ಈ ಒಂದು ಡಾಕರ್ ರನ್ನಿಂಗ್ ಕಂಟೈನರ್ ಅಥವಾ ಕಸ್ಟಮ್ ಕಂಟೈನರಿಂದ ಇಮೇಜ್ನ ಕ್ರಿಯೇಟ್ ಮಾಡುವಂಥದ್ದು ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಅದೇ ರೀತಿ ಮುಂದಿನ ವೀಡಿಯೋದಲ್ಲಿ ಈ ಒಂದು ಡಾಕರ್ ಫೈಲ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ಆಲ್ರೆಡಿ ತುಂಬ ಲೆಂತಿ ಆಗಿದೆ ನಿನ್ನೆ ವಿಡಿಯೋ ಸಹ ತುಂಬ ಆಗಿತ್ತು ಅದರಿಂದ ಜಾಸ್ತಿ ಲೆಂದಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ ನಾನು ಶಾರ್ಟ್ ಶಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅದೇ ರೀತಿ ಅರ್ಥ ಕೂಡ ಆಗಿದೆ ಅಂತ ಅನ್ಕೊತೀನಿ ನಿಮಗೆ ಯಾವುದೇ ಥರದ ಡೌಟ್ಗಳಿದರೆ ಕಮೆಂಟಲ್ಲಿ ತಿಳಿಸ್ಬೋದು ಖಂಡಿತವಾಗಿ ಆನ್ಸರ್ ಮಾಡ್ತೀನಿ ಸಗಣ ಮತ್ತೆ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ಎಲ್ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್